ಈ ರಾಜಕಾರಣಿಗಳು ಹೊಲಸ ರಾಜಕಾರಣನ ಮಾಡ್ತಾ ಇದ್ದಾರೆ. ಜ್ಯೋತಿ ವಿಷಯ ಮಾತಾಡಬಾರದು, ಅದಂತೂ ತಪ್ಪು. ಅವರು ಉದ್ರೇಕದಲ್ಲಿ ಹೇಳಿರಬಹುದು, ನನ್ನ ಉದ್ದೇಶದಲ್ಲಿ ಅದು ತಪ್ಪು. ಹೇಳಿರ್ತಕ್ಕಂಥ ಹೇಳಿಕೆ ರಾಂಗ್, ಅಬ್ಸಲ್ಯೂಟ್ಲಿ ರಾಂಗ್. ಜಾತಿ ಧರ್ಮದ ಬಗ್ಗೆ ಹೇಳಿಕೆ ಮಾಡೋದು ತಪ್ಪು. ಯಾವ ಜಾತಿ ಬೇಕಾಗಿದ್ರೂ ಸಿಎಂ ಆಗ್ಬೋದು, ಆ ಜಾತಿ ಜೊತೆ ಅಂತೇನಿಲ್ಲ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನೀಡಿರತಕ್ಕಂತಹ ಪೇಶ್ವೆ ಡಿಎನ್ಎ ಬ್ರಾಹ್ಮಣ ಅಂತಕಂತ ಹೇಳಿಕೆ ಇಂದು ರಾಜ್ಯದ ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ಬ್ರಾಹ್ಮಣ ಮಠಾಧಿಪತಿಗಳು ಹಾಗೂ ಬ್ರಾಹ್ಮಣ ಮಹಾಸಭಾ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವುದರ ಜೊತೆಗೆ ಅಸಮಾಧಾನವನ್ನು ಕೂಡ ಹೊರಹಾಕಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಜನಸಾಮಾನ್ಯರಲ್ಲಿ ಯಾವ ಒಂದು ಭಾವನೆ ಮೂಡಿದೆ, ಜನಸಾಮಾನ್ಯರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಬನ್ನಿ ಸ್ವತಃ ಅವರನ್ನೇ ಕೇಳಿ ನಾವು ತಿಳ್ಕೊಳ್ಳೋಣ. ಈಗ ಕುಮಾರಸ್ವಾಮಿಯವರು ಒಬ್ಬ ಪೇಶ್ವೆ ಬ್ರಾಹ್ಮಣ ಡಿಎನ್ಎ ಇರತಕ್ಕಂಥ ವ್ಯಕ್ತಿ ಅನ್ನೋದ್ರ ಬಗ್ಗೆ ಆಲ್ರೆಡಿ ತಮ್ಮ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ತುಂಬ ಚರ್ಚೆಯಲ್ಲಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಂದರೆ ಬ್ರಾಹ್ಮಣ ಜಾತಿಯವರು ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಅಂತಕ್ಕಂಥ ಒಂದು ವಿಷಯ ನಡೀತಾ ಇದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲಿ ಸಮಾಜದ ಒಳಿತನ್ನು ಕಾಪಾಡೋದ್ರಲ್ಲಿ ಭಾಳಷ್ಟು ಗೊಂದಲ ಉಂಟು ಮಾಡತಕ್ಕಂಥ ಪರಿಸ್ಥಿತಿಯನ್ನು ಉಂಟು ಮಾಡಿಕೊಂಡಿದ್ದಾರೆ. ಯಾಕಂದರೆ ರಾಜಕೀಯದಲ್ಲೇ ಹಲವಾರು ರೀತಿಯಲ್ಲಿ ಏರ್ಪೇರುಗಳು ಉಂಟಾಗಿರೋದ್ರಿಂದ ಈ ಮತಗಳನ್ನು ಗಣನೆಗೆ ತಗೊಳ್ತಕ್ಕಂಥ ಒಂದು ವಿಪರ್ಯಾಸದ ಸಂಗತಿ ಏನಿದೆ ಅದು ಭಾಳಷ್ಟು ಅನಾನುಕೂಲ ಉಂಟು ಮಾಡುತ್ತೆ. ಸಾಮಾಜಿಕವಾಗಿ ಯಾವುದೇ ಮತಗಳನ್ನು ಮತೀಯ ಗೊಂದಲಕ್ಕೆ ಆಸ್ಪದ ಕೊಡಬಾರ್ದು. ಈ ನಾಗರಿಕತೆಯ ಒಂದು ಲಕ್ಷಣವನ್ನು ಕಾಪಾಡಬೇಕು ಹಾಗೂ ಜನರಿಗೆ ಆಗತಕ್ಕಂಥ ಬದಲಾವಣೆ ಮತ್ತು ರೂಪರೇಷೆಗಳಿಗೆ ಅನುಕೂಲ ಮಾಡಿಕೊಡ್ಬೇಕೇ ವಿನಃ ಪದವಿಗಳಿಗೋಸ್ಕರ ಇಲ್ಲಿ ಸಮಾಜನ ಕಟ್ತೀವಿ, ಸಂಘ ಸಂಸ್ಥೆಗಳ ಕಟ್ತೀವಿ, ಆಮೇಲೆ ಪಕ್ಷಗಳನ್ನು ವಿಭಜನೆ ಮಾಡಿ ಆ ಪಕ್ಷದಿಂದ ಈ ಪಕ್ಷ, ಈ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಮತಾಂತರ ಮಾಡತಕ್ಕಂಥ ಪ್ರವೃತ್ತಿ ಈ ನಮ್ಮ ರಾಜಕಾರಣಿಗಳಿಗೆ ನಿರಂತರವಾಗಿ ಯಥೇಚ್ಛವಾಗಿ ಬೆಳೆದು ಬಂದಂಥ ಒಂದು ಸಂಗತಿಗಳ ರೂಪರೇಷ ಆಗಿ ಪರಿಣಮಿಸಿದೆ. ಯಾಕೆಂದರೆ ಇಲ್ಲಿ ಸಾಮಾಜಿಕ ಕಳಕಳಿಗಿಂತ ಅವರು ಕುಟುಂಬದಲ್ಲಿ ಇರತಕ್ಕಂಥ ಜನರಿಗೆ ಸಾಕಷ್ಟು ಬದಲಾವಣೆಗಳು ಮತ್ತು ಅವರ ಪದವಿಗಳನ್ನು ಪಡೆಯೋದಕ್ಕೆ ಒಂದೇ ಜನಾಂಗದ ಸೀಮಿತ ಆಗೋದಕ್ಕೆ ಕಾರಣ ಅಲ್ಲ. ಇಲ್ಲಿ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪು ಅವರು ಹೇಳಿದ್ದಾರೆ, ಇನ್ನೂ ಹಲವಾರು ಜನ ಮುಖಂಡರುಗಳು ಹೇಳಿದ್ದಾರೆ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಸಹ ಹೇಳಿದ್ದಾರೆ. ಇಲ್ಲಿ ಯಾವುದೇ ಮತವನ್ನು ಮತೀಯ ಗೊಂದಲಕ್ಕೆ ಎಡೆ ಮಾಡಿಕೊಡದೆ ಆ ಪದವಿ ಬ್ರಾಹ್ಮಣರಿಗಾಗಲಿ ಅಥವಾ ಅನ್ಯ ಜಾತಿ ಅವ್ರಿಗಾಗಲಿ ಅದು ಸೀಮಿತವಾದಂಥ ಸ್ಥಾನ ಅಲ್ಲ. ಎಲ್ರಿಗೂ ಒಂದು ರೀತಿಯಲ್ಲಿ ಶೋಧನೆ ಆಗ್ತಕ್ಕಂಥ ಜವಾಬ್ದಾರಿ ಇರತಕ್ಕಂಥ ಸಂಘಟನೆಗಳ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಈ ರಾಜಕಾರಣಿಗಳು ಹೊಲಸ ರಾಜಕಾರಣನ ಮಾಡ್ತಾ ಇದ್ದಾರೆ. ಯಾಕಂದರೆ ವಿಧಾನಸೌಧನೂ ಯಾವಾಗ ಬೇಕಾದರೂ ಮಾರುವಂಥ ಪರಿಸ್ಥಿತಿ ಇವರಲ್ಲೇ ಕ್ರಿಯೇಟ್ ಆಗೋಗಿದೆ. ನಮ್ಮನ್ನೆಲ್ಲ ಸಾಲದ ಕೂಪದಲ್ಲಿ ಭಾಳಷ್ಟು ದಿನಗಳಲ್ಲಿ ಬೀದಿಗೆ ಆಗ್ತಾ ಇದ್ದಾರೆ. ಯಾಕಂದರೆ ಇವರು ಪಕ್ಷಗಳನ್ನು ಕಟ್ಕೊಳ್ಳೋದು, ಎಲ್ಲ ಪಕ್ಷದವರು ಮೂರು ಪಕ್ಷದವರು ಕಟ್ಕೊಂಡು ಹಲವಾರು ರೀತಿಯಲ್ಲಿ ಈ ಪಕ್ಷ ಗೆದ್ದರೆ ಆ ಪಕ್ಷಕ್ಕೋಗಿ ಹಿಂಬಾಲಾಗ್ತಾರೆ, ಇಲ್ಲೋಗಿ ರೆಸಾರ್ಟ್ಸ್ ರಾಜಕೀಯ ಮಾಡ್ತಾರೆ. ಹಲವಾರು ರೀತಿಯಲ್ಲಿ ಈ ರಾಜಕಾರಣ ಜನರಿಗೆ ಭಾಳಷ್ಟು ಬೇಸರನ ತಂದು ಒಡ್ಡಿದೆ. ಮುಂದಿನ ದಿನಗಳಲ್ಲಿ ಇವರು ರಾಜಕಾರಣಿಗಳು ಪಶ್ಚಾತ್ತಾಪ ಪಡೋ ದಿನಗಳು ಭಾಳಷ್ಟು ಹತ್ತಿರದಲ್ಲೇ ಇದೆ. ಇವರು ಭವಿಷ್ಯನ ಇವರೇ ತೋಡ್ಕೊಳ್ತಾ ಇದ್ದಾರೆ. ಹಳ್ಳಕ್ಕೆ ಒಂದು ಎಕ್ಸಾಮ್ ಬರೀಬೇಕಾದ್ರೆ ಹೇಗೆ ಪಾಸಾಗಬೇಕು, ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಬೇಕು, ಫೇಲ್ ಆಗ್ತಾನೆ ಅನ್ನೋ ಒಂದು ಕಂಟೆನ್ಸಿ ಇರುತ್ತೆ. ಆ ಕಂಟೆನ್ಸಿಗೆ ಇವರು ಭಾಳಷ್ಟು ಜನರಿಗೆ ಗೊಂದಲ ಉಂಟು ಮಾಡ್ತಾ ಇದ್ದಾರೆ. ಸಾಕಷ್ಟು ಸರ್ಕಾರದ ಹಣನ ದುಂದುವೆಚ್ಚ ಮಾಡಿ ಹಲವಾರು ತೊಡಕುಗಳಿಗೆ ನಾಗರಿಕರಿಗೆ ಆಗ್ತಾ ಇರತಕ್ಕಂಥ ಹಿರಿಯರಿಗಾಗಿರ್ಬೋದು ಅಥವಾ ಮಹಿಳೆಯರಿಗಾಗಿರ್ಬೋದು ಹಲವಾರು ಶೋಷಣೆಗಳ ಬಗ್ಗೆ ಯಾವುದೇ ಕಾಳಜಿಯನ್ನು ತಗೊಳ್ಳದೆ ಇವರು ಕುರ್ಚಿಗಳಿಗೋಸ್ಕರ ಕಿತ್ತಾಟ ಮಾಡಿಕೊಂಡು ಆ ಪಕ್ಷ ಬೇಕು, ಈ ಪಕ್ಷ ಬೇಕು, ಈ ಜನರ ಸಮೂಹ ಬೇಕು ಅಂತ ಒಗ್ಗಟ್ಟನ್ನು ಕಾಪಾಡೋದ್ರಲ್ಲಿ ಇವರು ಐಕ್ಯತೆಯೇ ಕಳ್ಕೊಂಡಿರೋವಂಥ ಮೂರು ಪಕ್ಷದ ಜನನಾಯಕರಾಗಿದ್ದಾರೆ. ಇವರಿಗೆ ಯಾವುದೇ ರೀತಿಯಾದಂಥ ನೈತಿಕತೆ, ಮೂಲಭೂತವಾದಂಥ
ಶಕ್ತಿ ಇವರಲ್ಲಿ ಕುಂದೋಗಿದೆ. ಯಾವುದಾದ್ರೂ ಒಂದು ಪ್ರಕರಣಗಳಲ್ಲೇ ತಗೊಳ್ಳಿ, ಆ ಪ್ರಕರಣದಲ್ಲಿ ಭಾಗಿಯಾದರೆ ಅವರು ರಾಜೀನಾಮೆ ಕೊಡ್ತಾರಾ? ಕೊಡಲ್ಲ. ಅದೇ ಜನಸಾಮಾನ್ಯರಿಗೆ ಹಲವಾರು ರೀತಿಯಲ್ಲಿ ಶೋಧನೆ ಮಾಡಿ ಅವರಿಗೆ FIR ಹಾಕ್ಸೋದು, ಅವರಿಗೆ ಹಲವಾರು ರೀತಿಯಲ್ಲಿ ಕಿರುಕುಳ ಕೊಡೋದು, ತೇಜೋದಯ ಮಾಡೋದು, ಇದೆಲ್ಲ ರಾಜಕಾರಣಿಗಳ ದುರುದ್ದೇಶದಿಂದ ಕೂಡಿರತಕ್ಕಂಥ ಅಂಶಗಳಿಗೆ ಒಳಪಟ್ಟಿದೆ. ಈ ಸಮಾಜ ಉದ್ಧಾರ ಆಗಬೇಕಂದ್ರೆ ಈ ರಾಜಕಾರಣಿಗಳು ಎಷ್ಟು ಜನ ಇದ್ದಾರೆ, 60 ವರ್ಷ ಆದಮೇಲೆ ಸರ್ಕಾರಿ ನೌಕರರಿಗೆ ನಿವೃತ್ತಿ ಮಾಡ್ತಾರೆ, ಹಾಗೆ ಇವ್ರು ಯಾಕೆ ನಿವೃತ್ತಿ ಆಗಲ್ಲ? ಏನೋ ಅಪ್ಪ ಹಾಕಿದ ಆಲದ ಮರ ಅಂತ ಅಲ್ಲಿ ಕೂತ್ಕೊಂಡು ಗೂಟ ಹೊಡ್ಕೊಂಡು ಇವರೇ ಸಮಾಜನ ಉದ್ಧಾರ ಮಾಡೋ ಅಂಥ ಜನನ? ಹಲವಾರು ರೀತಿಯಲ್ಲಿ ತೊಡಕುಗಳು ಉಂಟಾಗ್ತಾ ಇದೆ. ಇವರು ವಯಸ್ಸಾದ ಮೇಲೆ ಮನೆಯಲ್ಲಿ ರಾಮ ಕೃಷ್ಣ ಅಂತ ಮನೆಯಲ್ಲಿ ಇರಬೇಕೇ ಹೊರತು ಈ ಸಮಾಜದಲ್ಲಿ ಲೂಟಿ ಮಾಡೋದಕ್ಕೆ, ಭ್ರಷ್ಟತನ ಮಾಡೋದಕ್ಕೆ ಹಲವಾರು ರೀತಿಯಲ್ಲಿ ಸಾಕಷ್ಟು ಈ ಕರ್ನಾಟಕವನ್ನು ಒಂದು ಮಾದರಿ ರಾಜ್ಯ ಮಾಡೋದರಲ್ಲಿ ವಿಪರ್ಯಾಸದ ಸಂಗತಿಗೆ ಒಳಪಟ್ಟಿದ್ದಾರೆ. ಇವರಲ್ಲಿ ಯಾವುದೇ ರೀತಿಯಾದಂಥ ಪಾರದರ್ಶಕತೆ ಇಲ್ಲ ಅನ್ನೋದು ಈ ಜನಸಾಮಾನ್ಯರಿಗೆ ಗೊತ್ತಿರತಕ್ಕಂಥ ಸಂಗತಿಯಾಗಿದೆ. ಇನ್ನು ಮುಂದೆ ವೋಟ್ ಕೇಳೋಕ್ಕೆ ಬಂದರೆ ಇವರಲ್ಲಿ 5,000 ಕೊಡ್ತಾರೆ, 2 ಕೋಳಿ ಕೊಡ್ತಾರೆ, ಸಾಲದಕ್ಕೆ ಬಟ್ಟೆ ವಿತರಣೆ ಮಾಡೋದು, ಆಮೇಲೆ ಕುಕ್ಕರ್ ವಿತರಣೆ ಮಾಡೋದು, ಇದೆಲ್ಲ ನಾಗರಿಕರ ಲಕ್ಷಣನ? ಒಬ್ಬ ಸಮಾಜದ ಗಣ್ಯ ವ್ಯಕ್ತಿಗಳಾಗಿ ಇವರು ಹಲವಾರು ತೊಡಕುಗಳಲ್ಲಿ ಲೋಪದೋಷಗಳನ್ನೇ ಪಕ್ಕಕ್ಕಿಟ್ಟು ಇವರು ಆರೋಗ್ಯ ಕಾಪಾಡೋದಕ್ಕೆ ಹಲವಾರು ಸಂಸ್ಥೆ ಬಡ್ಜೆಟನ್ನು ಮಾಡ್ಕೋತಾರೆ. ಆ ಬಡ್ಜೆಟ್ಗಳಲ್ಲಿ ಇರತಕ್ಕಂಥ ಹಣನ ದುಂದು ವೆಚ್ಚ ಮಾಡಿ ಸಾಲ ಸೋಲ ಮಾಡಿಕೊಂಡು ನಬಾರ್ಡಿಂದ ಸಾಲ ತೊಗೊಳ್ತಾರೆ. ರೈತರ ಸಾಲ ಮನ್ನಾ ಮಾಡಿದೆ. ಈಗ ಈ ಪೇಶ್ವೆ ಬ್ರಾಹ್ಮಣ ಅಂತಕ್ಕಂಥ ಹೇಳಿಕೆ ಬಗ್ಗೆ ನಿಮ್ಮ ಒಂದು ಮಾತೇನಾಗುತ್ತೆ? ಹೇಳಬೇಕಂದ್ರೆ ಇಲ್ಲಿ ಎಲ್ಲ ಸಮುದಾಯ ಜನರಿಗೆ ಹಕ್ಕು ಬಾಧ್ಯತೆ ಇದೆ. ಅದೇನೋ ಶಾಶ್ವತವಾಗಿ ಒಂದೇ ಜನಾಂಗಕ್ಕೆ ಸೀಮಿತ ಆಗಿರುವಂಥ ಪದವಿ ಅಲ್ಲ. ಇವರು ಇವರಲ್ಲಿ ಮಾಡಿಕೊಂಡಿರೋಂಥ ಒಂದು ಬೇಜವಾಬ್ದಾರಿತನದ ಒಂದು ಮಾರ್ಗಸೂಚಿಯಾಗಿದೆ. ಈ ಮಾರ್ಗಸೂಚಿಗೆ ಯಾವುದೇ ರೀತಿಯಾದಂಥ ಕಡಿವಾಣ ಇಲ್ಲ. ಯಾಕೆಂದರೆ ಇವರು 70 ವರ್ಷ 80 ವರ್ಷ ಆದರೂ ಅಲ್ಲೇ ವಿಧಾನಸೌಧದಲ್ಲೇ ಕುರ್ಚಿಗಳಲ್ಲಿ ಗೂಟ ಹೊಡ್ಕೊಂಡು ಕೂತಿದ್ದಾರಲ್ಲ, ಇವ್ರಿಗೆ ಯಾವುದು CNDR ರೂಲ್ ಆಗಲಿ KCSR ರೂಲ್ ಆಗಲಿ ಯಾವುದು ಅನ್ವಯ ಆಗೋಲ್ವಾ? ಹಾಂ, ಯಾಕೆಂದರೆ ಜನಸಾಮಾನ್ಯರಿಗೆ 60 ವರ್ಷ ಆದರೆ ನಿವೃತ್ತಿ ಆಗಿ ಹೋಗು, ಏನಕ್ಕಿದ್ಯಾ ಅಂತ ಹೇಳಿ ಕಳಿಸ್ತಾರೆ. ಇವ್ರು ಯಾಕೆ ಅಲ್ಲಿ ಗೂಟ ಹೊಡ್ಕೊಂಡು ಕೂತಿದ್ದಾರೆ ಈ ಸಮಾಜ ಹಾಳು ಮಾಡೋದಕ್ಕೆ? ಬಡತನ ನಿರ್ಮೂಲನೆ ಮಾಡ್ತಾ ಇದ್ದಾರ ಅಥವಾ ಸರ್ಕಾರದ ಹಣನ ಬೊಕ್ಕಸನ ಲೂಟಿ ಮಾಡಿ ಇವತ್ತು ನಾಗರಿಕರಿಗೆ ಜನಸಾಮಾನ್ಯರಿಗೆ ಹಲವಾರು ರೀತಿಯಲ್ಲಿ ತೊಡಕು ಉಂಟು ಮಾಡಿರದೆ ಈ ಭ್ರಷ್ಟ ರಾಜಕಾರಣಿಗಳು ಅಂತ ಹೇಳಿದ್ರೆ ತಪ್ಪಾಗೋದಲ್ಲ. ಇನ್ನು ಮುಂದೆ ಜನ ಎಚ್ಚರಿಕೆಯಿಂದ ಭಾಳಷ್ಟು ಲಘುವಾಗಿ ತಗೊಳ್ಳದೆ ಭಾಳಷ್ಟು ಕಠಿಣವಾಗಿ ಇಂಥ ವ್ಯಕ್ತಿಗಳನ್ನು ದೂರ ಸರಿಸ್ಬೇಕು ಅಂತ ಹೇಳಿ ನಾನು ಈ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ದೇನೆ. ಈ ಭ್ರಷ್ಟ ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂಥ ಕಡಿವಾಣ ಹಾಕೋದಕ್ಕೆ ACB ಆಗಲಿ ಲೋಕಾಯುಕ್ತ ಆಗಲಿ ಇವರೇ ಭ್ರಷ್ಟರು. ಇವರು ಪಾಪದ ಕುಳಾನೇ ಹಲವಾರು ಕೋಟಿಗಳು ಸಂಗ್ರಹಣೆ ಮಾಡಿಕೊಂಡು ಎಲ್ಲೋ ಒಂದು ಬೇನಾಮಿ ಜಾಗದಲ್ಲಿ ಇವರು ಆಪ್ತ ಕಾರ್ಯದರ್ಶಿಗಳು ಇವರು ಆಪ್ತ ಹಿಂಬಾಲಕರ ಜೊತೆ ಹಲವಾರು ಕೋಟಿನ ಸಂಪಾದನೆ ಮಾಡಿದಾರಲ್ಲ, ಅದೆಲ್ಲ ಆಚೆ ತೊಗೊಂಬಂದು ಹಾಕಿ ಈಗ ಬರ್ತಾ ಇದೆ. ಎಲ್ಲರಿಗೂ ಸಾಮಾನ್ಯ ಜನಸಾಮಾನ್ಯರಿಗೆ 5,000 ಕೊಡೋದು, 2,000 ಕೊಡೋದು, ಕುಕ್ಕರ್ ಕೊಡೋದು, ಮಿಕ್ಸಿ ಕೊಡೋದು ಎಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲ ಬೇಕಾ? ಇವ್ರದ್ದು ಅವ್ಯವಹಾರ ಮಾಡಿರೋವಂಥ ಹಣ ಹಲವಾರು ರೀತಿಯಲ್ಲಿ ಪೋಲ್ ಮಾಡೋದಕ್ಕೆ ಇದೆಲ್ಲ ಸರ್ಕಾರಕ್ಕೆ ಜಮಾ ಮಾಡಿದ್ರೆ ಆಗಲ್ವಾ? ಇದು ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ. ಯಾವುದೇ ಜನಾಂಗದ ಅಭ್ಯರ್ಥಿಯಾಗಿ ಬರಬೇಕಾದ್ರೆ ಅವನಿಗೆ ಪಾರದರ್ಶಕತೆಯಿಂದ ಅವನ ವ್ಯಕ್ತಿತ್ವ ಬದಲಾವಣೆ ಏನು ಆ ವ್ಯವಸ್ಥಿತ ರೂಪದಲ್ಲಿ ದುಡ್ದಿದ್ದಾರೆ ಅವರಿಗೆ ಮಾನ್ಯತೆ ಮಾಡಬೇಕು ವಿನಃ ಇದು ಜಾತಿ ರಾಜಕಾರಣದ ಸಂಕೇತ ಆಗಬಾರ್ದು ಅನ್ನೋದು ನನ್ನ ಉದ್ದೇಶದ ಒಂದು ಹೇಳಿಕೆ ಆಗಿದೆ. ಈ ರಾಜಕೀಯ ಕ್ಷೇತ್ರದಲ್ಲಿ ಅವರು ಕೊಟ್ಟಿರೋದ್ರಿಂದ ಅವರ ಅನುಭವದಲ್ಲಿ ಅದು ಸರಿಯಾದಂತಹ ಮಾಹಿತಿ ಅಲ್ಲ. ಅವರು ಉದ್ರೇಕದಲ್ಲಿ ಹೇಳಿರಬಹುದು ಅಥವಾ ಇದಕ್ಕೆ ಜಾಸ್ತಿ ಕೊಡ್ತಕ್ಕಂತಹ ಬೆಲೆ ಜನಗಳ ಮೇಲಿದೆ. ನನ್ನ ಉದ್ದೇಶದಲ್ಲಿ ಅದು ತಪ್ಪು. ಜನಗಳ ಮೇಲೆ ಬಿಟ್ಟಿರೋದು, ಅದು ಜನಗಳ ಅಭಿಪ್ರಾಯ ಏನು ಬರುತ್ತೋ ಆ ರಿಸಲ್ಟೇ ಫೈನಲ್ ರಿಸಲ್ಟ್, ಅದೇ ಸುಪ್ರೀಂ ಕೋರ್ಟ್ ಥರ ಅದೇ. ಸೊ ಅದರಿಂದ ಅವರು ಹೇಳಿರ್ತಕ್ಕಂಥ ಹೇಳಿಕೆ ರಾಂಗ್, ಅಬ್ಸಲ್ಯೂಟ್ಲಿ ರಾಂಗ್. ಯಾರೇ ಮುಖ್ಯಮಂತ್ರಿ ಆಗಲಿ ಜಾತಿ ವಿಷಯ ಮಾತಾಡಬಾರ್ದು.
ಯಾವತ್ತು ಮೆಜಾರಿಟಿ ಯಾರು ಬರುತ್ತೋ ಅವರಲ್ಲಿ ಯಾರು ನಾಯಕರು ಮಾಡ್ಕೊಂತಾರೋ ಅದು ಆ ಪಕ್ಷಕ್ಕೆ ಸೇರಿದ್ದು. ಇವರು ಈ ಥರ ಹೇಳಿಕೆ ಕೊಡಬಾರ್ದು. ಇದು ಜಾತಿ ಇದೆ, ಪ್ರತಿಯೊಂದು ಜಾತಿಗೂ ಒಂದು ಸ್ಥಾನ ಇರುತ್ತೆ ಅಲ್ವಾ. ಆ ಸ್ಥಾನನ ಇವರು ಕೆದಕ್ದಂಗೆ ಹೋಗ್ತಾರೆ. ಯಾಕೆ ಬೇಕು ಇವರು ಈ ರಾಜಕೀಯ ವ್ಯಕ್ತಿಗಳು ಜಾತಿಗಳನ್ನೆಲ್ಲ ಕೆದಕ್ತಾ ಇದ್ದಾರೆ. ಇದು ಭಾಳ ತಪ್ಪು ಸರ್. ಯಾಕೆಂದರೆ ಯಾವ ಜಾತಿಯರೇ ಮುಖ್ಯಮಂತ್ರಿ ಆಗಲಿ ಅದು ಸರ್ಕಾರ ನಿಯಮಬದ್ಧವಾಗಿ ಸಂವಿಧಾನವಾಗಿ ಮೆಜಾರಿಟಿ ಬರುತ್ತೆ, ಯಾರೋ ಒಬ್ಬರು ಹಾಕ್ತಾರೆ. ಈ ಮುಂಚಿತವಾಗೇ ಇದು ಬ್ರಾಹ್ಮಣ ಮುಖ್ಯಮಂತ್ರಿ, ಈ ಪರಿಶಿಷ್ಟ ಜಾತಿಯವರು ಮುಖ್ಯಮಂತ್ರಿ ಅನ್ನೋದು ಜನಗಳಿಗೆ ಭಾರಿ ದಾರಿ ತಪ್ಪಿಸ್ತಾ ಇದ್ದಾರೆ. ಆದರೆ ಇವತ್ತು ಜನ ಏನು ದಡ್ರಾಗಿಲ್ಲ, ಬುದ್ಧಿವಂತರಿದ್ದಾರೆ, ಯೋಚನೆ ಮಾಡ್ತಾರೆ ಇವರು ಹೇಳೋ ಮಾತುಗಳು ಸರಿನಾ ತಪ್ಪ ಅಂತ. ಆದರೆ ಅವರು ಒಂದು ದೊಡ್ಡ ಸ್ಥಾನಗಳಲ್ಲಿದ್ದವರು ಮಾತಾಡಬೇಕಾದ್ರೆ ಸಮಾಜಕ್ಕೆ ತೊಂದರೆ ಆಗದೆ ಮಾತಾಡಬೇಕು. ಅದು ಜಾತಿ ವಿಷಯ ಮಾತಾಡಬಾರ್ದು, ಅದಂತೂ ತಪ್ಪು. ಜಾತಿ ಧರ್ಮದ ಬಗ್ಗೆ ಎಣಿಕೆ ಮಾಡೋದು ತಪ್ಪದ, ಕುಮಾರ ಸಾಹೇಬ್ ಹೇಳೋದು ತಪ್ಪದ. ಯಾರು ಬೇ ಆಗ್ಬೋದು, ಪ್ರಧಾನಮಂತ್ರಿ ಯಾರು ಬೇಕು, ಮುಖ್ಯಮಂತ್ರಿ ಯಾರು ಬೇಕು. ಆ ಥರ ಸಂವಿಧಾನ ಅದ ನಮ್ಮ ಭಾರತ. ಸಂವಿಧಾನ ಪ್ರಕಾರ ಯಾರು ಬೇ ಆಗ್ಬೋದು, ಅದು ಬ್ರಾಹ್ಮಣ ಇಲ್ಲ ಈ ಬ್ರಾಹ್ಮಣ ಇಲ್ಲ, ಯಾರಿಗೆ ಆಗ್ಬೋದು. ಇದರಲ್ಲಿ ಯಾವ ಜಾತಿ ಬೇಕಾಗಿದ್ದರೂ ಸಿ ಎಮ್ ಆಗ್ಬೋದು, ಆ ಜಾತಿ ಜಾತಿ ಅಂತೇನಿಲ್ಲ. ಈ ಸಂವಿಧಾನದಲ್ಲಿ ಯಾರೇ ಬೇಕಾದರೂ ಆಗ್ಬೋದು. ಇದು ನಮ್ಮ ಇಂಡಿಯಾದಲ್ಲಿ ಪ್ರಜಾಪ್ರಭುತ್ವ, ಪ್ರಜೆಯಿಂದ ನೇಮಕ ಆಗ್ಬಿಟ್ಟು ಎಮ್ ಎಲ್ ಎ ಆಗ್ಬೋದು, ಸಿ ಎಮ್ ಆಗಿರ್ಬೋದು, ಏನೋ ಒಂದು ಆಗ್ಬೋದು. ಬಟ್ ಯಾರೇ ಆಗಿರಲಿ ಕೆಲಸ ಮಾತ್ರ ಕರೆಕ್ಟಾಗಿ ಮಾಡಬೇಕು. ಕೆಲಸ ಯಾವುದೇ ಒಂದು ಜನರಿಗೆ ತೊಂದರೆ ಆಗದೆ ಆಗಬಾರ್ದು ಅಂದ್ಕೊಂಡು ಯಾವುದೇ ಜನಕ್ಕೆ ತೊಂದರೆ ಆಗಬಾರ್ದು ಆ ಥರ ನಡ್ಕೊಂಡು ಹೋಗಬೇಕು. ಯಾವ ಜಾತಿದವರು ಸಿ ಎಮ್ ಆಗಿರಲಿ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ಯಾವೇ ಪ್ರಜೆ ಆಗಿದ್ದರೂ ಯಾರ್ದಾದರೂ ಮೆಜಾರಿಟಿ ಯಾರು ಜಾಸ್ತಿ ಆಗಿರುತ್ತೋ ಯಾರು ಬೇಕಾಗಿದ್ದರೂ ಸಿ ಎಮ್ ಆಗ್ಬೋದು. ಅದಕ್ಕೆ ಆ ಜಾತಿಯಂತೆ ಸಂವಿಧಾನದಲ್ಲಿ ಏನೂ ಹೇಳಿರಲಿಲ್ಲ. ಈ ಜಾತಿದವರೇ ಸಿ ಎಮ್ ಆಗಬೇಕು, ಈ ಜಾತಿದವರೇ ಎಮ್ ಎಲ್ ಎ ಆಗಬೇಕು, ಈ ಜಾತಿದವರೇ ಮಿನಿಸ್ಟರ್ ಆಗಬೇಕಂತೇನಿಲ್ಲ. ಬಟ್ ಈ ಸಂವಿಧಾನದಲ್ಲಿ ನಮ್ಮ ಪ್ರಜಾಪ್ರಭುತ್ವ ಇಂಡಿಯಾದಲ್ಲಿ ಏನಂದರೆ ಯಾವ ಜಾತಿದವರು ಬೇಕಾದರೂ ಕೂಡ ಸಿ ಎಮ್ ಆಗ್ಬೋದು. ಅವ್ರ ಮೆಜಾರಿಟಿ ಆಗಿರಬೇಕು, ಆ ಪಾರ್ಟಿಯಿಂದ ಅವ್ರ ಮೆಜಾರಿಟಿ ತೋರಿಸ್ಬಿಟ್ಟು ಅದರಿಂದ ಅವ್ರು ಸಿ ಎಮ್ ಆಗ್ಬೋದು. ಇದಿಷ್ಟು ಜನರ ಒಂದು ಅಭಿಪ್ರಾಯವಾಗಿತ್ತು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನೀಡಿದಂತಹ ಪೇಶ್ವೆ ಡಿ ಎನ್ ಎ ಬ್ರಾಹ್ಮಣ ಅನ್ನುವಂಥ ಹೇಳಿಕೆಗೆ ಜನರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅರ್ಹತೆಯ ಮಾನದಂಡವಾಗಿದ್ದಲ್ಲಿ ಯಾವ ಜಾತಿಯವರು ಬೇಕಾದರೂ ಮುಖ್ಯಮಂತ್ರಿ ಸ್ಥಾನವನ್ನು ಒರಿಸಬಹುದು ಅಂತಕ್ಕಂಥದ್ದು ಜನರ ಒಂದು ಅಭಿಪ್ರಾಯವಾಗಿದೆ. ಕ್ಯಾಮ್ರಾಮ್ಯಾನ್ ಸಂದೇಶ್ ಜೊತೆ ಕಲ್ಲೇಶ್, ಪೊಲಿಟಿಕ 360 ಬೆಂಗಳೂರು.